ಎಲ್ಲಾ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಗಡಿಯಾರದಲ್ಲಿ ಈಗ ಸರಿಯಾಗಿ 8 ಗಂಟೆ. ಇಂದು ಬಹಳ ವಿಶೇಷವಾದಂಥ ದಿನ. 24 ಜುಲೈ 2021 ಶನಿವಾರ. ಇಡೀ ಪ್ರಪಂಚ ಇವತ್ತು ಗುರುಪೌರ್ಣಿಮಾ, ಎಲ್ಲ ಗುರುಗಳ ಸ್ಮರಣೆ ನಮನ ಈ ದಿವಸ ಮಾಡಬೇಕು ಅನ್ನೋದು ನಮ್ಮ ಒಂದು ಸಂಸ್ಕೃತಿನಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥ ಗುರುಸ್ಮರಣೆ. ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಕೂಡ ಯಾರ್ಯಾರು ಆಧ್ಯಾತ್ಮ ಒಂದೇ ಅಲ್ಲ, ಅದರಲ್ಲಿ ವಿಶೇಷ ಆಧ್ಯಾತ್ಮದಲ್ಲಿ ಎಲ್ಲದರಲ್ಲೂ ನಾವು ಪರಿಣತರಾಗಬೇಕಾದ್ರೆ ಒಬ್ಬ ಗುರುವಿನ ಸಾನ್ನಿಧ್ಯ, ಗುರುವಿನ ಕೃಪಾ ಕಟಾಕ್ಷ ಬಹಳ ಅತ್ಯಗತ್ಯ. ಆದ್ದರಿಂದ ಅಂತಹ ನಾವು ಸಾಮಾನ್ಯವಾಗಿ ಸೆಪ್ಟೆಂಬರ್ 5 ರಾಧಾಕೃಷ್ಣ ಟೀಚರ್ಸ್ ಡೇ ಅಂತ ಮಾಡ್ಕೋತೀವಿ. ಇಲ್ಲಿ ಆಧ್ಯಾತ್ಮಿಕದ ವಿಚಾರದಲ್ಲಿ ಇದು ಗುರುಪೌರ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನಮ್ಮ ಈ ಶನಿವಾರದ ದಿವಸ ಪೌರ್ಣಿಮೆ, ಅದು ಗುರುಪೌರ್ಣಿಮೆ ಅಂದರೆ ಪೂರ್ಣವಾಗಿ ನಮಗೆ ಗುರುಗಳ ಅನುಗ್ರಹ ಆಗಬೇಕು. ಇದು ನಮ್ಮ ಮಹಾಸಂಚಿಕೆ 1156. ಇದರಲ್ಲಿ ನಾವು ಇದುವರೆಗೂ ದತ್ತಾತ್ರೇಯ ನಮನ ಮತ್ತು ಸ್ಮರಣೆ, ಅದಕ್ಕಿನ್ನೂ ಮಂಗಳ ಆಗಿಲ್ಲ, ಆದರೆ ಅದಕ್ಕೆ ಮುಂಚೆ ಈ ಪಾರ್ಟ್ 66 ಮುಗಿಸಿ ನಾವು ದತ್ತಾತ್ರೇಯ ನಮನ ಮತ್ತು ಸ್ಮರಣೆ ಮಾಡಿಕೊಂಡು ಬಂದಾಗ ಅವುಗಳನ್ನೆಲ್ಲ ನೀವೆಲ್ಲ ನನ್ನ ಸುಸಂಸ್ಕೃತ ಯಾವಾಗಲೂ ಹೇಳ್ತಾ ಇರೋದು ನಿಜವಾಗಲೂ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ. ನನ್ನ ಎಲ್ಲ ಸಂಚಿಕೆಗಳನ್ನು ಅದರಲ್ಲಿ ವಿಶೇಷವಾಗಿ ಈ ದಿವಸಕ್ಕೆ ಬಹಳಷ್ಟು ಮಹನೀಯರು ಮಹಿಳೆಯರು ಕೆಲವು ವಿಚಾರಗಳನ್ನು ನನ್ನ ಗಮನಕ್ಕೆ ತಂದರು. ಬಹಳ ಚೆನ್ನಾಗಿದೆ ಸರ್, ಆದರೆ ಮುಗಿಸ್ಬೇಡಿ. ಇನ್ನು ಕೆಲವರು ಇಲ್ಲ ಸರ್, ಇವತ್ತೇ ಗುರುಪೌರ್ಣಿಮೆ, ಆದ್ದರಿಂದ ಇದು ಬಹಳ ಬಹಳ ಶ್ರೇಷ್ಠವಾಗಿರುತ್ತೆ, ಎಷ್ಟು ಹೇಳಿದ್ರೂ ಯಾವುದೇ ವಿಚಾರದಲ್ಲಿ ನಾವೆಲ್ಲ ದತ್ತಾತ್ರೇಯ ಗುರುಗಳ ಬಗ್ಗೆ ಎಲ್ಲ ಹೇಳಿಬಿಟ್ಟಿದ್ದೀನಿ ಅಂತ ಖಂಡಿತ ಇಲ್ಲ. ಒಂದು ಬಿಂದು ಅಷ್ಟೇ ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪುರ ಸುಂದರಿ ಕೃಪಾಕಟಾಕ್ಷದಿಂದ ಮಹಾತಾಯಿ ಎಷ್ಟು ಕರುಣಿಸ್ತಾಳೋ, ಯಾಕಂದರೆ ಜ್ಞಾನ ಅದು ಬಹಳ, ಅದು ಸಮುದ್ರ ಸಾಗರ. ಆದ್ದರಿಂದ ಇಷ್ಟು ವಿಚಾರನ ನಿಮಗೆ ಗಮನಕ್ಕೆ ತಂದು ಇಲ್ಲಿ ಒಂದು ವಿಶೇಷವಾದ ಇದು ನನ್ನ ಗುರುಗಳನ್ನೆಲ್ಲ ಮೊದಲು ಸ್ಮರಣೆ ಮಾಡ್ಕೊಂಬಿಡ್ತೀನಿ. ನನ್ನ ಸೋದರ ಮಾವ ಹಾಗೂ ನನ್ನ ವೀಣಾ ಗುರುಗಳು ಹಾಗೂ ಶ್ರೀವಿದ್ಯಾ ಬಗ್ಗೆ ಆಸಕ್ತಿ ಹುಟ್ಟಿಸಿ ಸಂಗೀತ ಕಲಾರತ್ನ ಗಾನಕಲಾಭೂಷಣ ಎಂ ಚಲುವರಾಯಸ್ವಾಮಿಯವರು ಹಾಗೂ ನನ್ನ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿ ಅಲ್ಲಿಯ ಎಲ್ಲ ಗುರುಮಂಡಲ ರೂಪಿಣಿ ಅಂತ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಹಾಗೆ ಬೇಕಾದಷ್ಟು ಪುಸ್ತಕಗಳು, ಬೇರೆ ಉಪನ್ಯಾಸಗಳು ಅವರೆಲ್ಲರೂ ನಮಗೆ
ಏಕಲವ್ಯನ ರೀತಿ ನಾನು ಅವರೆಲ್ಲ ಗುರು ಸಮಾನರು ಅಂತಹವರೆಲ್ಲರನ್ನ ಅವರಿಗೆ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋ ಮೂಲಕ ಇದುವರೆಗೂ 1156ನೇ ಇದಕ್ಕೆ ನಾವು ಪ್ರವೇಶ ಮಾಡೋದಕ್ಕೆ ಏನ್ಯಾವುದರೂ ಸಂಗೀತ ಸಾಹಿತ್ಯ ಅಕ್ಷರ 4 ಅಕ್ಷರ ಬಂದಿದ್ದರೆ ಅದು ಎಲ್ಲ ಗುರುಗಳ ಆಶೀರ್ವಾದ. ಹೀಗಾಗಿ ಅವ್ರನ್ನೆಲ್ಲರನ್ನು ಸ್ಮರಣೆ ಮಾಡ್ತಾ, ನನ್ನ ತಂದೆ ತಾಯಿಗಳನ್ನು ಸ್ಮರಣೆ ಮಾಡ್ತಾ, ತಮ್ಮಗಳಿಗೂ ಕೂಡ ಇದೇ ರೀತಿ ನಾನು ಮಾಡಿದೆ ಅಂದರೆ ಪ್ರತಿಯೊಬ್ಬರಿಗೂ ಅವರ ತಂದೆ ತಾಯಿಗಳೇ ಮೊದಲ ಗುರುಗಳು, ಮೊದಲ ಪಾಠಶಾಲೆ, ನಂತರ ಅವರವ್ರ ಕ್ಷೇತ್ರದಲ್ಲಿ ಗುರುಗಳಿರ್ತಾರೆ ಅವರೆಲ್ಲರಿಗೂ ನಾವು ಒಟ್ಟಾಗಿ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ ನಮನ ಸ್ಮರಣೆ. ಇದಕ್ಕೆ ಅನುಗುಣವಾಗಿ ದತ್ತಾತ್ರೇಯ ಗುರುಗಳು ಇಡೀ ಪ್ರಪಂಚದಲ್ಲಿ ದತ್ತನ ನಮನ ಸ್ಮರಣೆ ಮಾಡ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಈ 66 ಸಂಚಿಕೆಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ದತ್ತಾತ್ರೇಯ ನಮನ ಸ್ಮರಣೆ ಕೇಳಿದಾಗ ಸುಮಾರು ಜನದ ಉದ್ಗಾರ ಏನು ಅಂದರೆ, ಸರ್ ನೀವು ಹೇಗಿದ್ದರೂ ಮಾಡ್ತಾ ಇದ್ದೀರಾ, ಹಿಂದಿನ ಒಂದೆರಡು ಸಂಚಿಕೆಯಲ್ಲಿ ಕೇಳಿದಾಗ ನೀವು ಸಂತ ಶಿಶುನಾಥ್ ಶರೀಫರ ಬಗ್ಗೆ ನಾನು ಮುಂದೆ ಒಂದೆರಡು ಸಂಚಿಕೆಯಲ್ಲಿ ಮಾಡ್ತೀನಿ ಅಂದರು. ಯಾಕೆ ಇವತ್ತೇ ಗುರುಪೂರ್ಣಿಮೆ ದಿವಸ ಅವ್ರನ್ನ ಸ್ಮರಣೆ ಮಾಡಬಾರ್ದು ಅಂತ ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿದೆ. ಸರಿ ಅಂತ ಹೇಳಿ ನನ್ನ ಹಲವಾರು ಡೈರಿಗಳಲ್ಲಿ ಇದ್ದಂಥ ಪುಸ್ತಕಗಳನ್ನೆಲ್ಲ ಹುಡುಕ್ತಿದ್ದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಅವರು ತತ್ವಪದಕ್ಕೆ ಅವ್ರ ಬಗ್ಗೆ ವಿಶೇಷವಾಗಿ ಹೇಳ್ತೀನಿ ಮುಂದೆ, ಆದರೆ ಒಂದು ವಿಶೇಷವಾದ ಒಂದು ತತ್ವಪದ ನನಗೆ ದೊರಕ್ತು. ಅದನ್ನು ಇವತ್ತು ಶಿಶುನಾಥ್ ಶರೀಫರು ಸಂತ ಅವರ ಸ್ಮರಣೆ ಈ ಅಪರೂಪವಾದಂಥ ಒಂದು ತತ್ವ ಅದನ್ನೇನಂತಾರೋ ಅನ್ಕೋಬೇಕು, ಅದನ್ನ ಮುಂದೆ ಅದರ ಬಗ್ಗೆ ಯೋಚನೆ ಮಾಡೋಣ. ಅದರ ಸಾಹಿತ್ಯ ಮೊದಲು ಓದಿ ಆಮೇಲೆ ತಾಯಿ ಕೃಪೆಯಿಂದ ದತ್ತರ ಕೃಪೆಯಿಂದ ಯಾವುದಾದ್ರೂ ಒಂದು ರಂಗಕ್ಕೆ ಅಳವಡಿಸುವಂಥ ಪ್ರಯತ್ನ ಮಾಡ್ತೇನೆ. ಇದು ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನೆ ಮಾಡುವ ಹಾದಿ ಒಂದೇ, ಸೇರೋ ಪದ ಒಂದೇ, ಬಿಂದು ಒಂದೇ, ನಿಜ ಆನಂದ ಒಂದೇ, ತಂದೆ ಗೋವಿಂದ ಸದ್ಗುರು ವಿಂದೆ, ಭೇದ ನಂದಿ ತಂದೆ, ದೋಷ ಒಂದೇ, ಕರ್ಮ ಪಾಶ ಒಂದೇ, ಶಿಶುನಾಳಾದೀಶನ ಭಾಷೆಯೊಂದೇ, ಭವನಾಶವೆಂದೇ. ಇದನ್ನು ಯಾವ ಥರ ನ್ಯಾಷನಲ್ ಆಂಥಮ್ ಒಂದು ಜನಗಣಮಣ ಅಲ್ಲದೇ ಎಲ್ರಿಗೂ ಗೊತ್ತಿದೆ ನಮ್ಮ ಅದು ಒಂದೇ ಮಾತರ. ಆ ತಾಯಿನ ಸ್ಮರಣೆ ಮಾಡೋ ಅದೇ ರಾಗದಲ್ಲಿ ಸಂತ ಶಿಶುನಾಥ್ ಶರೀಫರ ಈ ತತ್ವವನ್ನು ಅಳವಡಿಸೋ ಒಂದು ಪ್ರಯತ್ನ ತಾಯಿ ಕೃಪೆಯಿಂದ ಆಗಲಿ ಅಂತ. ನಾನ
ब्रह्मनाद वंदे साधने माडुवे साधने माडुवे हादि वंदे साधने माडुवा हादि वंदे सेरो सेरो पद वंदे सेरो पद वंदे बिंदु वंदे बिंदु वंदे निज आनंद वंदे बिंदु वंदे निज आनंद वंदे तंदे गोविंद तंदे गोविंद तंदे गोविंद सद्गुरु विंदे तंदे गोविंद सद्गुरु विंदे भेद भेद नंदी तंदे भेद नंदी तंदे दोष वंदे दोष वंदे कर्म पाश वंदे दोष वंदे कर्म पाश वंदे शिशुनाल दीशन शिशुनाल दीशन शिशुनाल दीशन भाषयुंदे शिशुनाल दीशन भाषयुंदे भवनाश विंदे भवनाश विंदे बोध वंदे ब्रह्मानंद वंदे साधने माडुवा हादि युंदे सिरोपद वंदे बिंदु वंदे निजानंद वंदे तंदे गोविंद सद्गुरु विंदे वेदनंदि तंदे दोष वंदे कर्म पाश वंदे शिशुनालादीशन भाषयुंदे भवनाश वंदे शिशुनालादीशन भाषयुंदे भवनाश वंदे भवनाश वंदे भवनाश वंदे ಎಂಥ ಇದು ಸುಮಾರು ಒಂದು ಮೂರು ನಾಲ್ಕು ಸಂಚಿಕೆಯಲ್ಲಿ ಹೇಳೋಷ್ಟು ವಿಚಾರನ ಈ ಶಿಶುನಾಳ ಶರೀಫರು ಸಂತ ಶಿಶುನಾಳ ಶರೀಫರು ಈ ಆರು ಸಾಲುಗಳಲ್ಲಿ ಎಲ್ಲ ಗುರುಗಳು ಇವರು ಕೂಡ ಏಳು ಮೂರು ಸಾವಿರದ ಎಂಟುನೂರು ಇನ್ನೂರು ವರ್ಷಗಳ ಹಿಂದೆ ಅವರ ಜನ್ಮ ಅದು ಆ ಅವರ ಊರು ಕೂಡ ಶಿಶುನಾಳ ಅದರಿಂದ ಅದೇ ಅದನ್ನೇ ಅವರ ಊರಾಗಿಟ್ಕೊಂಡು ನೋಡಿ ನಾವು ಇಡೀ ಇಲ್ಲಿ ಕೊನೆಯಲ್ಲಿ ಹೇಳ್ತಾ ಇರೋದು ಬೋಧ ಒಂದೇ ಬ್ರಹ್ಮಾನಂದ ಒಂದೇ ಎಲ್ರಿಗೂ ಅಂದರೆ ಈ ಪ್ರಪಂಚದಲ್ಲಿ ಎಷ್ಟು ಈಕ್ವಾಲಿಟಿ ಅನ್ನೋದು ಇಡೀ ಯೂನಿವರ್ಸಲ್ಲಿ ಇರೋದು ಬ್ರಹ್ಮ ಒಂದೇ ಅದು ಏಕಂ ಸತ್
ವಿಪ್ರ ಬಹುದಾ ವದಂತಿ ಅಂತ ನಾವೇನು ಹೇಳ್ತೀವೋ ಅದನ್ನೇ ಈ ಆರು ಸಾಲುಗಳಲ್ಲಿ ಎಷ್ಟು ಸೊಗಸಾಗಿ ಹೇಳಿ ಆರು ಸಾಲುಗಳು ಅಂದರೆ ಅರ್ಥ ಏಳನೇ ಸಾಲು ನಾವು ಈ ಸಹಸ್ರಾರಕ್ಕೆ ಹೋಗೋದಕ್ಕೆ ಅಂದರೆ ಷಡ್ರಿಪುಗಳನ್ನೆಲ್ಲ ಕಳಚಿ ಈ ಗುರುಪೌರ್ಣಮಿ ದಿವಸ ಬೋಧ ಒಂದೇ ಎಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಭಾಷೆ ಬೇರೆ ಇರ್ಬೋದು ಆದರೆ ಬೋಧ ಅಂದರೆ ಗುರುಗಳು ಬೋಧಿಸೋರು ಯಾರು ನಮ್ಮ ಗುರುಗಳು ಅವರ ಪರಬ್ರಹ್ಮ ಬ್ರಹ್ಮನೊಂದೇ ಸಾಧನೆ ಮಾಡುವ ಹಾದಿ ಒಂದೇ ಎಲ್ಲರೂ ಸಾ ಈ ಆಯಾ ಯಾವುದಾವುದು ಕ್ಷೇತ್ರದಲ್ಲಿದ್ದರೆ ಎಲ್ಲರೂ ಸಾಧನೆ ಮಾಡಿದ್ರೆ ಧನ ಇಲ್ಲದೆ ಬರೀ ಸಾಧನೆ ಮಾಡಿದ್ರೆ ಧನಕ್ಕೆ ನಾವು ಕೈ ಚಾಚಿದರೆ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ಸಾಧನೆ ಮಾಡುವ ಅಂದರೆ ರೈಟ್ ರಾಯಲ್ ವೇ ಸಾಧನೆ ಮಾಡುವ ಹಾದಿ ಒಂದೇ ಆಮೇಲೆ ಸೇರೋ ಪದ ಒಂದೇ ಕೊನೆಯಲ್ಲಿ ನಾವು ಹುಟ್ಟುತ್ತೀವಿ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪಸ್ತ್ರೀ ಗೋವಿಂದ ರೂಪಿಣಿ ಸಂಹಾರಿಣಿ ರುದ್ರರೂಪ ಅಲ್ಲಿವರೆಗೆ ನಾವು ಸೇರ ಕೊನೆಯಲ್ಲಿ ನಮ್ಮ ನಮ್ಮ ಕಾರ್ಯ ಮುಗಿದಾಗ ನಾವು ಸೇರೋ ಪದ ಯಾರೇ ಆಗಲಿ ಯಾವುದೇ ಜಾತಿ ಯಾವುದೇ ಮತ ಯಾರೇ ದೇಶ ಯಾವುದೇ ಭಾಷೆ ಎಲ್ಲರೂ ಸೇರೋ ಪದ ಒಂದೇ ಆಮೇಲೆ ನಾವೆಲ್ಲ ಹುಟ್ಟಿರೋದೇ ಒಂದು ಬಿಂದು ಆ ಬಿಂದು ಬಿಂದು ತರ್ಪಣ ಸಂತುಷ್ಟ ಪೂರ್ವಜ ತ್ರಿಪುರಾಂಬಿಕ ದಶಮುದ್ರ ಸಮಾರಾಧ್ಯ ತ್ರಿಪುರ ಶ್ರೀ ಶಂಕರಿ ಇವೆಲ್ಲ ತತ್ವಗಳ ಸಾರ ಇದರಲ್ಲಿದೆ ಬಿಂದು ಒಂದೇ ಆಮೇಲೆ ನಿಜಾನಂದ ಒಂದೇ ಇಲ್ಲಿ ನಾವು ಮೆಟೀರಿಯಲ್ ವೆಲ್ತಿನ ಆನಂದ ಅಲ್ಲ ಸಚ್ಚಿದಾನಂದ ಒಂದೇನೆ ಎಲ್ಲ ಧರ್ಮದವ್ರಿಗೂ ಕೂಡ ಸಚ್ಚಿದಾನಂದ ಆಮೇಲೆ ತಂದೆ ಗೋವಿಂದ ಅಂತಾರೆ ನೋಡಿ ತಂದೆ ಗೋವಿಂದ ಸದ್ಗುರುವಿಂದೇ ಅದರಿಂದ ಗುರುಪೂರ್ಣ ಮದಿಸ ಅವರು ಅವರ ಗುರುಗಳ ಹೆಸರು ಗೋವಿಂದ ಭಟ್ರು ಅಂತ ಅವರಕ್ಕೆ ಅದು ಅಲ್ಲಿ ಆ ದೃಷ್ಟಿಯಿಂದಲೂ ಕೂಡ ಶಿಶುನಾಗ್ ಶರೀಫರೇ ಗೋವಿಂದ ಭಟ್ರನ್ನ ಸ್ಮರಣೆ ಮಾಡಿ ತಂದೆ ಗೋವಿಂದ ಸದ್ಗುರುವಿಂದೆ ಯಾಕೆ ಮಾತು ಹೇಳಿದ್ರು ಅಂತಂದರೆ ಅವರ ತಂದೆ ಇವರು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಶಿಶುನಾಳ ಅಂತ ಅಲ್ಲಿ ಇಮಾಮ್ ಹಜರತ್ ಸಾಹೇಬರು ಮತ್ತು ತಾಯಿ ಹಜ್ಜುಮ ಅಂತ ಅವರ ಸುಪುತ್ರರು ಸಂತ ಶಿಶುನಾಳ್ ಶರೀಫರು ಅವರು ಒಂದು ಸತಿ ಇವ್ರನ್ನ ನೋಡಿಕೊಂಡು ಯಾರು ಒಬ್ಬರು ಗುರುಗಳ ಹತ್ರ ಇವರಿಗೆ ಮೊದಲಿಂದ ಅವರಿಗೆ ಜನ್ಮಸಿದ್ಧವಾಗಿ ಎಲ್ಲ ತತ್ವಗಳು ಎಲ್ಲ ಧರ್ಮದ ವಿಚಾರಗಳು ಅವರಿಗೆ ಯಾವುದೋ ಪೂರ್ವ ಜನ್ಮದ ಪುಣ್ಯದಿಂದ ಶಿಶುನಾಳ್ ಶರೀಫರಿಗೆ ಬಂದಿತ್ತು ಆದರೆ ಒಬ್ಬ ಗುರು ಹತ್ರ ಹಾಕಬೇಕು ಅಂತ ಹೋದಾಗ ಗೋವಿಂದ ಭಟ್ಟರು ಹತ್ರ ಕರ್ಕೊಂಡು ಹೋಗ್ತಾರೆ ಅವ್ರನ್ನಲ್ಲಿ ಅವ್ರ ಗುರುಗಳು ಮೊದಲ ಪ್ರಶ್ನೆ ನೋಡಿ ಗೋವಿಂದರನ್ನ ಗೋವಿಂದ ಅಂದರೆ ತಂದೆ ಗೋವಿಂದ ಅವರು ಆಯಿತು ನಮ್ಮ ವಿಷ್ಣು ಗೋವಿಂದ ಭಟ್ಟರು ಮೊದಲನೇ ಪ್ರಶ್ನೆಗೆ ಅವ್ರು ಫಸ್ಟ್ ಕೇಳ್ತಾರೆ ಗೋವಿಂದ ಭಟ್ರು ಶಿಷ್ಯನನ್ನು ಅವರು ದಂಪತಿಗಳು ಹಜರತ್ ಸಾಹೇಬರು ಹಾಗೂ ತಾಯಿ ಹಜ್ಜುಮ ಕರ್ಕೊಂಡು ಹೋದಾಗ ನಿಮ್ಮ ತಂದೆ ಯಾರು ಅಂತ ಕೇಳ್ತಾರೆ ನೋಡಿ ಗೋವಿಂದ ಭಟ್ರು ಅದಕ್ಕೆ ಎಷ್ಟು ಮೊದಲನೇ ಹೆಸರೇ ಅವ್ರು ಹೇಳಿದ್ದು ಶಿಶುನಾಳ್ ಶರೀಫರ ನೀಡಿದ ಉತ್ತರ ರೋಮಾಂಚನ ಹೋಗುತ್ತೆ ನಿನ್ನ ನನ್ನ ತಂದೆ ಒಬ್ಬರೇ ಅವ್ರು ಹೇಳಿದ್ದು ಅಷ್ಟೇ ನೋಡಿ ಇನ್ನೂ ಹುಡುಗ ಕರ್ಕೊಂಡೋಗ್ತಾರೆ ಗೋವಿಂದ ಭಟ್ರ ಹತ್ರ ಆಗ ಗೋವಿಂದ ಭಟ್ರಿಗೆ ಆನಂದ ಭಾಷ್ಪ ಬಂದ್ಬಿಡುತ್ತೆ ಎಂಥ ಈ ಎಂಥ ತತ್ವಜ್ಞಾನಿ ಈತ ಇಂಥ ಶಿಷ್ಯನನ್ನು ಪಡೆಯೋದೇ ನನ್ನ ಪೂರ್ವಜನ ಪುಣ್ಯ ನೋಡಿ ಇಲ್ಲಿ ಗುರು ಶಿಷ್ಯರ ಸಂಬಂಧ ಇಲ್ಲಿ ಜಾತಿ ಮತ ಯಾವುದೂ ಬರೋದಿಲ್ಲ ಇವರು ಗೋವಿಂದ ಭಟ್ಟರು ಸಂಪ್ರದಾಯಸ್ಥ ಬ್ರಾಹ್ಮಣ ಇವರು ಒಬ್ಬ ಹಿಂದೂ ಮುಸ್ಲಿಂ ಐಕ್ಯತೆ ಎಷ್ಟು ಸೊಗಸಾಗಿದೆ ಇದರಲ್ಲಿ ಅಂತ ಗೋವಿಂದ ತಕ್ಷಣ ಅವರಿಗೆ ನಿನ್ನ ತಂದೆ ನನ್ನ ತಂದೆ ಒಬ್ಬರೇ ಅಂತ ಒಂದೇ ಒಂದು ಉತ್ತರ ಹೇಳಿದ್ದಕ್ಕೆ ಗೋವಿಂದ ಭಟ್ಟರಿಗೆ ಆನಂದ ಬಾಷ್ಪವಾಗಿ ಇವತ್ತಿನಿಂದ ನನ್ನ ಶಿಷ್ಯನಾಗು ಅವ್ರಿಗೆಲ್ಲ ಗೊತ್ತಿತ್ತು ಆದರೆ ಒಬ್ಬ ಎಲ್ಲರಿಗೂ ಒಬ್ಬ ಗುರುಗಳು ಅನ್ನೋದು ಬೇಕು ಆ ಗುರು ಅಂದರೆ ಲೆಟ್ ಇಟ್ ಕಮ್ ಫ್ರಮ್ ದಿ ಹಾರ್ಸಸ್ ಮೌತ್ ಅಂತ ಅದನ್ನು ಚೆನ್ನಾಗಿ ಅರ್ತುಕೊಂಡು ಶಿಷ್ಯನಾಗಿ ಸ್ವೀಕರಿಸುವಂತೆ ಮಾಡಿತು ಅಂದರೆ ಅದಕ್ಕೆ ಇಲ್ಲಿ ತಂದೆ ಗೋವಿಂದ ಸದ್ಗುರು ಒಂದೇ ಬಿಂದು ಒಂದೇ ನಿಜಾನಂದ ಒಂದೇ ಇದು ಪರಸ್ಪರ ಗುರು ಶಿಷ್ಯರ ಒಂದು ಆಮೇಲೆ ದೋಷ ಒಂದೇ ಅಂತಾರೆ ನೆಕ್ಸ್ಟ್ ಅಂದರೆ ಅಜ್ಞಾನಿನ ಮಯಾದೋಷ ಅಜ್ಞಾನ ಅನ್ನೋದೇ ನಮಗೆ ದೋಷ ಜ್ಞಾನ ಬಂದಾಗ ದೋಷ ಹೊಟ್ಟೋಗುತ್ತೆ ಸೊ ಅಂಥ ಅಜ್ಞಾನವನ್ನು ತೊಡೆದಾಗ್ತಕ್ಕಂಥ ಒಬ್ಬ ತಂದೆ ಗೋವಿಂದ ಭಟ್ರು ಹಾಗೆ ಅವರು ಗುರು ಅಂದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋದನ್ನು ಅಕ್ಷರಶಃ ಚೆನ್ನಾಗಿ ಅರ್ತಿದ್ದಂಥ ಶಿಶುನಾಳ್ ಶರೀಫರು ಸಂತರಾದರು ಸಂತ ಶಿಶುನಾಳ್ ಶರೀಫರಾದರು ನೋಡಿ ಅದೊಂದು ಅಂದರೆ ಒಂದೊಂದು ಸಂದರ್ಭಗಳಲ್ಲಿ ಅವ್ರ ಬಗ್ಗೆ ಶಿಶುನಾಳ್ ಶರೀಫರ ಬಗ್ಗೆ ಹೇಳೋಕ್ಕೋಯ್ತು ಅಂದರೆ ನಾನು ಇವತ್ತೇ ಅವರ ಗುರು ಅಂತರನ್ನ ಸ್ಮರಿಸ್ಕೊಳ್ಳೋ ಅಂಥ ಸೌಭಾಗ್ಯ ನನ್ನ ವೀಕ್ಷಕರು ಕೊಟ್ಟಿರೋ ಒಂದು ಒಳ್ಳೆಯ ಸಜೆಷನಿಂದ ನಾನು ಈ ಸಂಚಿಕೆ ಅವ್ರದ್ದು ಕೆಲವನ್ನೆಲ್ಲ ಪ್ರಸಿದ್ಧ ತತ್ವಪದಗಳ ಒಂದು ಪಟ್ಟಿ ಕೊಟ್ಬಿಟ್ಟು ನಾನು ಈ ಸಂಚಿಕೆಗೆ ಮಂಗಳ ಮಾಡ್ತೀನಿ ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಇಡೀ ಯೂನಿವರ್ಸಲ್ಲು ಅದರಲ್ಲಿ ಕೋಡಿ ಅನ ಕೋಳಿ ನುಂಗಿತ್ತ ಅದರಲ್ಲಿ ನಮ್ಮ ಸಿ ಅಶ್ವಥ್ರವರಂತೂ ಬೇಕಾದಷ್ಟು ಇದನ್ನು ಪಾಪ್ಯುಲರ್ ಮಾಡಿದವರೆ ಸಿ ಅಶ್ವಥ್ರು ಅವರು ಈಗ ಅವರು ಕೂಡ ಗೋವಿಂದನ ಪಾದ ಸೇರಿದ್ದಾರೆ ಅವ್ರನ್ನ ಸ್ಮರಣೆ
ಇವರು 7/3/1819 ಜನನ ಆದರೆ ಅವರ ಆಚಂದ್ರಾರ್ಕವಾಗಿ ಅವರ ತತ್ವ ಪದಗಳು ಬೇಕಾದಷ್ಟಿದೆ. ಕೆಲವನ್ನು ನಾನು ಒಂದು ಲಿಸ್ಟ್ ಕೊಡ್ತೀನಿ, ನೀವೆಲ್ಲ ಕೇಳಿರ್ತೀರ. ನೋಡವ ತಂಗಿ ಅನ್ನೋದೊಂದು, ಇನ್ನೊಂದು ಗುಡಿಯ ನೋಡಿರಣ್ಣ ದೇಹದ, ಅದಕ್ಕೆಲ್ಲ ಭಾಳ ಒಂದೊಂದು ತತ್ವಪದ ತೆಗೆದುಕೊಂಡ್ರೆ ಹತ್ತತ್ತು ಅಭಿಯಾನ ಮಾಡ್ಬೋದು. ಅಷ್ಟು ತತ್ವ ಇಡೀ ಪ್ರಪಂಚದ ಎಲ್ಲ ಜ್ಞಾನವನ್ನು ಅದರಲ್ಲಿ ತುಂಬಿ ತುಂಬಿ ನಮಗೆ ಕೊಡ್ತಾ ಇದ್ದಾರೆ. ಅಂದರೆ ಆ ರೀತಿಯಾದ ಅಳಬೇಡ ತಂಗಿ, ಅಳಬೇಡ ತವರ ತರವಲ್ಲ ತಂಗಿ, ಎಲ್ರಿಗೂ ಇದೆಲ್ಲ. ಆಮೇಲೆ ಬಿಟ್ಟಿಯ ಬೇ ಮುದುಕಿ ಅನ್ನೋದೊಂದು, ಇದು ಇನ್ನೊಂದು ಸೋರುತಿಹದು ಮನೆಯ ಮಾಳಿಗೆ, ಎಲ್ರಿಗೂ ಇನ್ನು ಇದೆಲ್ಲ ಹೇಳಿದ್ರೆ ಇನ್ನೊಂದು ಸತಿ ಕೇಳಲ್ಲ ಅನ್ಸುತ್ತೆ ಎಲ್ಲ. ಆಮೇಲೆ ಎಲ್ಲರಂತನವಲ್ಲ ನನ್ನ ಗಂಡ, ಮೋಹದ ಹೆಂಡತಿ ತೀರಿದ ಬಳಿಕ, ಇವೆಲ್ಲ ಬರೀ ನೋಡಿದ್ರೆ ಮಾತ್ರ ಮೇಲ್ನೋಟಕ್ಕೆ ಹೋ ಹೆಂಡತಿ, ಇದು ಮೋಹದ ಹೆಂಡತಿ ತೀರಿದ ಬಳಿಕ ವಿಪರೀತ. ನಾನು ಅದನ್ನು ವಿಶೇಷವಾಗಿ ಹಲವಾರು ಉಪನ್ಯಾಸಗಳ ಮೂಲಕ ಮತ್ತು ಹಲವಾರು ಪುಸ್ತಕಗಳನ್ನು ರೆಫರ್ ಮಾಡಿ ನನಗೀಗಲೂ ಕೂಡ ಒಂದೊಂದಕ್ಕೂ ಹೇಳಬೇಕು ಅನ್ನಿಸ್ಬಿಡುತ್ತೆ. ಆಮೇಲೆ ಹಾವು ಕಂಡಿರೇನಯ್ಯ, ಇನ್ನೊಂದು ಕೇಳೋ ಜಾಣ, ಈ ರೀತಿ ಹಲವಾರು ಇಡೀ ಪ್ರಪ. ಆಮೇಲೆ ಇನ್ನೊಂದಿದೆ, ಬರಿದೆ ಬಾರಿಸಿದೆ ತಂಬೂರಿ, ಇವೆಲ್ಲ ಒಂದೊಂದು ಕೂಡ ಉಪನಿಷತ್ತು ಎಲ್ಲ ಹೇಳಬೇಕು. ವೇದಗಳು ಅಂತ ಸಕಲ ವೇದಗಳ ಸಾರವನ್ನು ಗೋವಿಂದ ಭಟ್ಟರಿಂದ ಕಲಿತು ಅವರದೇ ಆದ ಅವರ ಪೂರ್ವಜನ್ಮದ ಪುಣ್ಯದಿಂದ ನಮ್ಮ ಶಿಶುನಾಥ್ ಸಂತ ಶಿಶುನಾಥ್ ಶರೀಫರ ಸ್ಮರಣೆ ನಿಜವಾಗಲೂ ಕೂಡ ನಮಗೆ ಇಂತಹ ಸಂದರ್ಭದಲ್ಲಿ ಆ ಶಿಶುನಾಥ್ ಶರೀಫರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಯುಕ್ತ ಈ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಲ್ಲಿ ಅಂತ ನಾನು ಭಾವಿಸಿ ನನ್ನ ಶಿಶುನಾಥ್ ಸರಿ, ಯಾಕಂದರೆ ಇವ್ರ ಬಗ್ಗೆ ಹೇಳೋ ಅಂಥದ್ದು ಇದಕ್ಕೆ ಹೇಗೆ ದತ್ತಾತ್ರೇಯ ಗುರುಗಳು ನಮ್ಮನ್ನ ಸ್ಮರಣೆ ಮಾಡಿದ್ನೋ ಆ ಸಂದರ್ಭದಲ್ಲೇ ಇದು ಸೇರಿಕೊಂಡಿರ್ತಕ್ಕಂಥದ್ದು ನನ್ನ ಪೂರ್ವಪುಣ್ಯ ಅಂತಲೂ ನಾನು ಭಾವಿಸಿ ನನ್ನ ಎಲ್ಲ ಗುರುಗಳನ್ನು ಮತ್ತೊಮ್ಮೆ ಅವ್ರಿಗೆ ವಂದಿಸಿ, ಇಲ್ಲಿ ಎಲ್ಲ ಗುರುಗಳು ಅಂದರೆ ನಮ್ಮೆಲ್ಲ ತಿಮ್ಮೆತ್ತಸ್ಥ ಆಚಾರ್ಯರು ಬರ್ತಾರೆ, ರಾಘವೇಂದ್ರ ಸ್ವಾಮಿಗಳು, ಪುಟ್ಟಪರ್ತಿ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ, ಗುರುನಾನಕರು, ಎಲ್ಲ ಯಾವ ಧರ್ಮದ ಗುರುಗಳು ಅಂತೇಳಿದ್ರು, ಪ್ರೊಫೆಟ್ ಮೊಹಮ್ಮದ್ದು, ನಾನು ಇಂಥ ಧರ್ಮ, ನಾನು ಎಲ್ಲ ಧರ್ಮದ ಎಲ್ಲ ಸಾರವನ್ನೇ ಶಿಶುನಾಥ ಶರೀಫರು ಹೇಳಿರ್ತಕ್ಕಂಥದ್ದು. ಬೋಧ ಒಂದೇ, ಬ್ರಹ್ಮಾನಂದ ಒಂದೇ, ಸಾಧನೆ ಮಾಡುವ ಹಾದಿಯೊಂದೇ, ಸೇರುವ ಪದವೊಂದೇ, ಬಿಂದು ಒಂದೇ, ನಿಜಾನಂದ ಒಂದೇ, ತಂದೆ ಗೋವಿಂದ ಸದ್ಗುರುವಿಂದೆ, ಭೇದ ನಂದಿ ತಂದೆ, ದೋಷ ಒಂದೇ, ಕರ್ಮ ಪಾಶ ಒಂದೇ, ಶಿಶುನಾಳಾದೇಶನ ಭಾಷೆಯೊಂದೇ, ಭವನಾಶವೆಂದೇ. ಅದನ್ನು ಮತ್ತೊಮ್ಮೆ ನಾ ಯಾಕಂದ್ರೆ ದೇಶ ರಾಗ ನೋಡಿ, ಅದು ಅಷ್ಟೇ ದೇಶ ಅನ್ನೋ ರಾಗ ಕೂಡ ನನಗೆ ಹಾಗೆ ಅನ್ನಿಸ್ತು. ದೇಶ ರಾಗದಲ್ಲಿ ಯಾಕೆ ಹಾಡಬಾರ್ದು, ನ್ಯಾಷನಲ್ ನಮ್ಮದು ಒಂದು ಜನಗಣಮನ ಜೊತೆಗೆ ಪ್ಯಾರಲಲ್ ಆಗಿರ್ತಕ್ಕಂಥದ್ದೇ ಒಂದೇ ಮಾತರ ಈ ತಾಯಿಯನ್ನು ಸ್ಮರಣೆ ಮಾಡಿದ ಹಾಗೆ ಆಗುತ್ತೆ ಅಂಥೇಳಿ ಈ ಶಿಶುನಾಥ ಶರೀಫರ ಇದನ್ನು ಇನ್ನೊಂದು ಸತಿ ನಾನು ಹೇಳಿ ಈ ಸಂಚಿಕೆಗೆ ಶಿಶುನಾಥ ಶರೀಫರಿಗೆ ವಂದಿಸಿ ಸದ್ಗುರು ಅವರನ್ನು ಸ್ಮರಣೆ ಮಾಡಿ ಏಕಮಂಗಳ ಮಾಡ್ತೇನೆ. ಬೋಧಮಂದೇ ಬ್ರಹ್ಮಾನಂದಮಂದೇ ಸಾಧನೆ ಮಾಡುವ ಹಾದಿಯೊಂದೇ ಸೇರೋ ಪದವೊಂದೇ ಬಿಂದು ಒಂದೇ ನಿಜಾನಂದಮಂದೇ ತಂದೆ ಗೋವಿಂದ ಸಗುರು ವಿಂದೇ ಭೇದನಂದಿತನಂದೇ ದೋಷವಂದೇ ಕರ್ಮ ಪಾಶವಂದೇ ಶಿಶುನಾಳಾದೀಶನ ಭಾಷೆಯೊಂದೇ ಶಿಶುನಾಳಾದೀಶನ ಭಾಷೆಯೊಂದೇ ಶಿಶುನಾಳಾದೀಶನ ಭಾಷೆಯೊಂದೇ ಭವನಾಶವೆಂದೇ ಶಿಶುನಾಳಾದೀಶನ ಭಾಷೆಯೊಂದೇ ಭವನಾಶವೆಂದೇ ಭವನಾಶವೆಂದೇ ಭವನಾಶ ವ್ಯಂದೇ. ನಮಸ್ಕಾರ.